ಈ ಭಾರತದ ಸ್ವಾತಂತ್ರ್ಯ ಚಳವಳಿ ಮತ್ತೆ ಸ್ವಾತಂತ್ರ್ಯ ಚಳವಳಿ ಬ್ರಿಟಿಷರ ವಿರುದ್ಧ ಆದ್ರೆ ಬ್ರಿಟಿಷರು ಆಳ್ವಿಕೆ ಮಾಡಬೇಕಾದ್ರೇನೆ ಜನಪ್ರತಿನಿಧಿ ಸಭೆಗಳು ಅನ್ನೋ ಒಂದು ಇಟ್ಕೊಂಡು ಕಾಂಗ್ರೆಸ್ ಪ್ರತಿನಿಧಿಗಳನ್ನ ಕೂಡಿಸ್ಕೊಂಡು ಕೆಲವಷ್ಟು ನಿರ್ಧಾರಗಳನ್ನ ಅವ್ರಿಗೆ ಬಿಟ್ಕೊಂಡು ಅಂದ್ರೆ ಒಂದು ಪಾರ್ಲಿಮೆಂಟ್ ಅಥವಾ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಅಂತ ಮಾಡಿಕೊಂಡು ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವ ತರ್ತೀವಿ ಅನ್ನೋದನ್ನ ಇಡೀ ಭಾರತದಲ್ಲಿ ಹರಡಲಾಯಿತು. ಒಂದು ಅದೇ ನೆಕ್ ಮುಂದಿನ ಅಂದ್ರೆ ಇವತ್ತಿನ ದಿನಕ್ಕೆ ಅತ್ಯುತ್ತಮವಾದ ಆಡಳಿತದ ಮಾದರಿ ಪ್ರಜಾಪ್ರಭುತ್ವ. ಹಾಗಾಗಿ ಅದನ್ನ ಆಗಲೇ ಪ್ರಜಾಪ್ರಭುತ್ವ ಮಾದರಿ ಭಾರತಕ್ಕೆ ಹೊಂದಿಕೆ ಆಗುತ್ತೆ, ರಾಜರುಗಳು ರಾಜರ ಆಳ್ವಿಕೆ ಸರಿಯಲ್ಲ ಅನ್ನೋದು ಅವತ್ತು ಜನಜನಿತ ಆಯ್ತು. ಆ ಕಾರಣದಿಂದ ಇದು ಯಾಕೆ ಹಿನ್ನೆಲೆ ಅಂತಂದ್ರೆ ಮೈಸೂರಿನಲ್ಲಿ ಕೂಡ ಭಾರತದ ಸ್ವಾತಂತ್ರ್ಯ ಚಳವಳಿ ನಡೀತು. ಬ್ರಿಟಿಷರನ್ನ ಹೊಡೆದೋಡಿಸಿ ಅನ್ನೋ ಚಳವಳಿ ಜೊತೆಗೆ ಮೈಸೂರು ಅರಸರು ಕೆಳಗಿಳಿಲಿ, ಮೈಸೂರು ಭಾರತದಲ್ಲಿ ಸೇರ್ಕೊಳ್ಳಿ ಅನ್ನೋದು ಒಂದು ಚಳವಳಿ ನಡೀತು. ಇದು ನಿಮ್ ಬಹುಶಃ ಮೈಸೂರಲ್ಲಿ ಆಗಸ್ಟ್ 15ನೇ ತಾರೀಕು 1947ರಲ್ಲಿ ಅಲ್ಲಿ ಸ್ವಾತಂತ್ರ್ಯೋತ್ಸವ ಆಗಲಿಲ್ಲ, ಆಗಸ್ಟ್ 15ಕ್ಕೆ ಆಗಲಿಲ್ಲ. ಅದಾಗಿ ಒಂದು ಸೆಪ್ಟೆಂಬರ್ 3ನೇ ತಾರೀಕು ಆ ಹೊತ್ತಿಗೆ ಮೈಸೂರು ಸುಬ್ರಾಯನ್ ಕೆರೆನಲ್ಲಿ, ಸುಬ್ರಾಯನ್ ಕೆರೆ ಅಂತ ಒಂದು ಅಂಗಳ ಇದೆ ಇವಾಗ ಚಾಂದ್ಲಾ ಚಿತ್ರಮಂದಿರ ಎದುರುಗಡೆ ಒಂದು ಹಳ್ಳ ಇದೆ ಅಲ್ಲೊಂದು, ಅಲ್ಲಿ ಸ್ವಾತಂತ್ರ್ಯ ಭಾರತದ ತ್ರಿವರ್ಣ ಧ್ವಜ ಹಾರಿಸಿ ಭಾರತಕ್ಕೆ ಸ್ವಾತಂತ್ರ್ಯ, ಭಾರತದ ಜೊತೆ ಸೇರ್ಕೋಬೇಕು ಅನ್ನೋ ಥರ ಜನದ ಒತ್ತಾಯ ಆಯಿತು. ಆದರೆ ಆಗಸ್ಟ್ 8ನೇ ತಾರೀಕೆ ನಮ್ಮ ರಾಜ ಏನು ಭಾರತದ ಜೊತೆ ಸೇರೋ ಒಪ್ಪಂದ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅದಕ್ಕೆ ಸಹಿ ಹಾಕಿ ಕೊಟ್ಬಿಟ್ಟಿದ್ರು. ಇನ್ನೂ ಒಪ್ಪಿಗೆ ಆಗಿಲ್ಲ, ಒಪ್ಪಿಗೆ ಆಗಿದ್ದು 18ನೇ ತಾರೀಕು ಯಾವುದು ಆಗಸ್ಟ್ 18ಕ್ಕೆ ಅಲ್ಲಿ ಗವರ್ನರ್ ಜನರಲ್ ಸಹಿ ಆಗಿದ್ದು. ಅವಾಗ ಭಾರತ ಒಗ್ಗೂಡಿಸ್ಬೇಕಾದ್ರೆ ಮಾಡಿದ್ದು ತಂತ್ರದಲ್ಲೂ ಕೂಡ ಇದು ಹೇಗೆ ಅಂದರೆ ಮೌಂಟ್ ಬ್ಯಾಟನ್ ಅವ್ರನ್ನ ಬಳಸ್ಕೊಂಡ್ರು ಅವತ್ತಿನ ಕಾಂಗ್ರೆಸ್ ನಾಯಕರು. ಮೌಂಟ್ ಬ್ಯಾಟನ್ನ ಬಳಸ್ಕೊಂಡು ಏನು ಮಾಡಿದ್ರು ಅಂತಂದರೆ, ಮೌಂಟ್ ಬ್ಯಾಟನ್ ಆತನೇ ರಾಜವಂಶಸ್ಥ, ಬ್ರಿಟನ್ನಿನ ರಾಜವಂಶಸ್ಥಗೆ ಸಂಬಂಧಿಕ ಅವನು, ಅವನಿಗೆ ಇಲ್ಲಿನ ರಾಜರ ಜೊತೆ ಪರ್ಸನಲಿ ತುಂಬ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದನು ವೈಯಕ್ತಿಕವಾಗಿ, ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾಗ ಅವನ್ನ ಇಟ್ಕೊಂಡಿದ್ದರಿಂದ ಭಾರತಕ್ಕೆ ಸೇರ್ಕೊಳ್ಳಿ ಅನ್ನೋದು ಬಹಳ ಸುಲಭವಾಗಿ ಅವ್ರ ಮನವೊಲಿಸೋಕ್ಕಾಯಿತು. ಮತ್ತೆ ಏನು ಮಾಡಿದ್ರು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟಾಗ 1947ರಲ್ಲಿ ಭಾರತನ ಸ್ವಾತಂತ್ರ್ಯ ದೇಶ ಅಂತ ಘೋಷಣೆ ಮಾಡಿಲ್ಲ, ಭಾರತನ ಒಂದು ಅಡಿಯಾಳು ದೇಶ ಅಂತಲೇ ಇದೆ, ಡೊಮಿನಿಯನ್ ಸ್ಟೇಟ್ ಆಫ್ ಇಂಗ್ಲೆಂಡ್ ಅಂತಲೇ ಇದೆ. 1947ರಲ್ಲಿ ಭಾರತಕ್ಕೆ ಆ ಅರ್ಥದಲ್ಲಿ ಸ್ವಾತಂತ್ರ್ಯ ಬಂದಿಲ್ಲ. ಆಗ ಏನಕ್ಕೆ ಅಂತಂದರೆ ನಾವು ಬಿಟ್ಟೋದ ತಕ್ಷಣ ಇಲ್ಲಿ ವ್ಯವಸ್ಥೆ ಯಾವುದು ಸರಿ ಹೋಗುತ್ತೋ ಗೊತ್ತಿಲ್ಲ, ಎಲ್ಲ ಯಾಕೆ ಯಾರಿಂದ ಕಿತ್ಕೊಂಡಿದ್ದು ಬ್ರಿಟಿಷರು ರಾಜ್ಯಗಳನ್ನ ಯಾರಿಂದ ಕಿತ್ಕೊಂಡಿದ್ದು, ಭಾರತನ ವಶಪಡಿಸ್ಕೊಂಡು ಭಾರತನ ಬಿಟ್ಕೊಟ್ಟಿಲ್ಲ, ಅವ್ರು ಕಿತ್ಕೊಂಡಿರೋದು 565 ಸಂಸ್ಥಾನಗಳಿಂದ. ಮೈಸೂರು ಅರಸರನ್ನ ಸೋಲಿಸಿದ್ರು, ಮೈಸೂರನ್ನ ವಶ ಮಾಡಿಕೊಂಡ್ರು. ಸ್ವಾತಂತ್ರ್ಯ ಯಾರು ಕೊಡ್ಬೇಕು, ಅವರು ಯಾರು ಕೊಡ್ಬೇಕು? ಭಾರತನ ಯಾವುದೋ ಒಂದು ಇಲ್ಲದೆ ಅಲ್ಲಿ ತನಕ ಮೊದಲು ವಶಪಡಿಸ್ಕೋಬೇಕಾದ್ರೆ ಇಲ್ಲದೆ ಇದ್ದ ಒಂದು ಗುರುತಿಗೆ ವಶಪಡಿಸ್ಕೊಂಡು ನಂತರ ಕೊಟ್ಬಿಡೋಕ್ಕಾಗಲ್ಲ. ಹಾಗಾಗಿ ಅವರು ಸ್ವಾತಂತ್ರ್ಯ ಕೊಟ್ಟಾಗ ಭಾರತದ ಯಾವ್ಯಾವ 565 ಸಂಸ್ಥಾನಗಳಿಗೆ ಅವ್ರಗಳಿಗೆ ಕೊಟ್ಟಿದ್ದು, ಮೈಸೂರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದು. ಕೊಡಬೇಕಾದ್ರೆ 3 ಆಯ್ಕೆಗಳನ್ನ ಕೊಟ್ಟಿದ್ರು. ಮೊದಲನೇ ಆಯ್ಕೆ, ನೀವು ಭಾರತವನ್ನು ಸೇರ್ಕೋಬೋದು. ಅದು ಹೇಗೆ ಅಂತಂದರೆ ಉದ್ದೇಶ ಹೇಳಿಬಿಟ್ಟಿದ್ರು, 2 ರಾಷ್ಟ್ರಗಳಾಗತ್ತೆ, ಒಂದು ಪಾಕಿಸ್ತಾನ ಒಂದು ಭಾರತ, ಅದನ್ನು ಪೂರ್ತಿ ಯಾರ್ಯಾರು ಸೇರ್ಕೋಬೇಕು ಎಲ್ಲ ಸೇರಿ ಒಂದು ಹದಕ್ಕೆ ಬಂದಮೇಲೆ ಬ್ರಿಟಿಷರು ಇಲ್ಲಿಂದ ಹೋಗ್ತಾರೆ, ಅಲ್ಲಿ ತನಕ ಬ್ರಿಟಿಷರು ಇರ್ತಾರೆ, ಗವರ್ನರ್ ಜನರಲ್ ವಿಲ್ ಗವರ್ನ್, ಅವನು ಇದನ್ನು ನೋಡ್ಕೊಳ್ತಾನೆ. ಯಾಕೆ ಅದು ಅಂತಂದರೆ ಇಲ್ಲಿನ ರಾಜರುಗಳಿಗೆ ಅದು ಬೇಕಿತ್ತು, ಯಾಕೆಂದರೆ ಅವ್ರು ಹೊರಟೋಗ್ಬಿಟ್ರೆ ನಾವು ಸೀದಾ ಕೊಟ್ಬಿಟ್ಟು ಯಾರ ಕೈಗೆ ಕೊಡ್ತಿದ್ದೀವಿ ಆಡಳಿತ, ಯಾರು ರಾಜರ ಮಾತೆ ನಿಂತೋಗುತ್ತೆ, ರಾಜರಿಗೆ ಯಾವ ಭರವಸೆನೂ ಕೊಡಬೇಕಾಗಿಲ್ಲ, ರಾಜನ ಎಲ್ಲ ಹಕ್ಕುಗಳನ್ನು ಕಿತ್ಕೊಂಡ್ಬಿಡ್ತಾರೆ ಅಂದಾಗ ರಾಜ ಅದನ್ನು ಸೇರ್ಕೋಬೇಕು ಭಾರತನ ಅಥವಾ ಪಾಕಿಸ್ತಾನನ ಅನ್ನೋದ್ರ ಬಗ್ಗೆ ವಿರೋಧ ಹೊಂದಿತ್ತು. ಒಂದು ನ್ಯಾಯವಾದ ಒಪ್ಪಂದ ಆಗಲಿ ಅನ್ನೋದು ಅವರ ಹಿನ್ನೆಲೆಯಲ್ಲಿದ್ದು. ಸೊ ಇಂಥ ಸಂದರ್ಭದಲ್ಲಿ ಅವರು 565 ಕೊಟ್ಟ 3 ಆಯ್ಕೆ, 1 ಭಾರತದಲ್ಲಿರ್ಬೋದು, 2ನೇದು ಪಾಕಿಸ್ತಾನ ಸೇರ್ಕೋಬೋದು, 3ನೇದು ಸ್ವತಂತ್ರವಾಗಿರ್ಬೋದು. ಯಾಕೆಂದ್ರೆ ಅವ್ರು ತಗೊಂಡಿರೋದೇ ಇದು. ನನ್ನ ಪ್ರಕಾರ ಇದು ನ್ಯಾಯಯುತವಾಗಿದೆ, ಅನ್ಯಾಯ ಏನು ಕಾಣಿಸ್ತಿಲ್ಲ. ಆದರೆ ಮೌಂಟ್ ಬ್ಯಾಟನ್ನು ತುಂಬ ಜನಗಳ ಮೇಲೆ ಅಂದರೆ ರಾಜರ ಮೇಲೆ ತುಂಬ ಅವ್ರ ಮೇಲೆ ಪ್ರಭಾವ ಬೀರಿದ್ರು, ಭಾರತ ಸೇರ್ಕೊಳ್ಳಿ ಈ ಪ್ರದೇಶದಲ್ಲಿರೋರಿಗೆ, ಅಲ್ಲಿರೋರಿಗೆ ಏನು ಹೇಳೋರು ಗೊತ್ತಿಲ್ಲ. ಒಟ್ಟು ಈ ರೀತಿ ಹಿನ್ನೆಲೆ ಹಿಂದೆ ನಡೆದಿರುವಂಥದ್ದು. ಹೀಗಿದ್ದಾಗ ನಾವು ಭಾರತನ ಸೇರ್ಕೋಬೇಕಾದ್ರೆ ಮೈಸೂರಿನಲ್ಲಿ 47 ಸ್ವಾತಂತ್ರ್ಯ ಬಂದಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಮೈಸೂರಿನ ವ್ಯವಸ್ಥೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ವಿ. ಅದರಲ್ಲಿ ಟಿಪ್ಪು ಸುಲ್ತಾನ್ನ ಆಳ್ವಿಕೆನಲ್ಲಿ ತಾಲೂಕು ಇತ್ಯಾದಿ ಇತ್ಯಾದಿಗಳನ್ನ ಮಾತಾಡ್ಕೊಂಡ್ವಿ. ಈ ಟಿಪ್ಪು ಸುಲ್ತಾನ್ ನಂತರ ಬ್ರಿಟಿಷರು ಈ ರಾಜ್ಯನ ಸುಮಾರು ಕಾಲ ಆಳಿದ್ರು. ಅದಾದ್ಮೇಲಿಂದ ಮೈಸೂರು ಅರಸರಿಗೆ ಮತ್ತೆ ಅದನ್ನ ವಹಿಸ್ಕೊಟ್ರು. ಅದು ವರ್ಷಕ್ಕೆ 24.5 ಲಕ್ಷ ರೂಪಾಯಿಗಳ ಒಂದು ರಾಯಧನ ಅಂತ ರಾಜಧನ ಕೊಡ್ಬೇಕು ಅವ್ರಿಗೆ.
ಯಾರಿಗೆ ಬ್ರಿಟಿಷರಿಗೆ ಕಪ್ಪ ನೇರವಾಗಿ ಹೇಳ್ಬೇಕಂದ್ರೆ ಆ ಕಪ್ಪ ಕೊಟ್ಟು ಅವರು ಮೈಸೂರನ್ನ ನಡೆಸ್ಕೊಂಡು ಹೋಗ್ಬೋದು ಅಂತ. ಮೈಸೂರು ನಡೆಸ್ಕೊಂಡು ಹೋಗ್ಬೇಕಾದ್ರೆ ಹೇಗೆ, ಬ್ರಿಟಿಷರ ಪ್ರತಿನಿಧಿಗಳು ಇಲ್ಲಿರ್ಬೇಕಲ್ಲ, ಅವರು ಪ್ರತಿನಿಧಿಗಳು ನೇಮಕ ಮಾಡ್ತಿದ್ರು. ಮೈಸೂರು ನಾಲ್ಕು ಭಾಗ ಮಾಡಿದ್ರೆ ಸೂಪರಿಂಟೆಂಡೆಂಟ್ಸ್ ಅಂತ ನಾಲ್ಕು ಜನನು ಬ್ರಿಟಿಷ್ ಅಧಿಕಾರಿಗಳು ಇರ್ತಿದ್ರು. ಮೈಸೂರಲ್ಲಿ ಬೇರೆ ಬೇರೆ ಒಳಗಿನ ವ್ಯವಸ್ಥೆಗಳು ನಡ್ಕೊಂಡು ಹೋಗ್ತಾ ಇದ್ರು. ತುಂಬಾ ಅದ್ಭುತವಾಗಿ ನಮ್ಮನ್ನ ಏಳಿಗೆ ಹೊಂದಕ್ಕೆ ಬ್ರಿಟಿಷರೇನು ಬಿಟ್ಟಿಲ್ಲ ಆ ಕಾಲದಲ್ಲಿ. ಯಾಕೆಂದ್ರೆ ಇದು ಕೃಷ್ಣರಾಜ ಸಾಗರ ಅಣೆಕಟ್ಟೆ ಕಟ್ಟಬೇಕಾಗಿತ್ತು. ಮೊದಲನೇ ಏಟ್ ಎಲ್ಲಿ ಅಂತಂದ್ರೆ, ನಾವು ಬಂದರು ನಗರಗಳಲ್ಲಿ ಏನಿತ್ತಲ್ಲ, ಬಂದರು ಪ್ರದೇಶಗಳಿಂದ ಮುಖ್ಯ ಈ ಮೈಸೂರು ರಾಜಧಾನಿ ಏನಿದೆ ಅವುಗಳಿಗಿರೋ ಸಂಪರ್ಕನ ಅತ್ಯುತ್ತಮಗೊಳಿಸೋದಕ್ಕೆ ಅವ್ರು ಅಡ್ಗಾಲ್ ಹಾಕಿದ್ರು ಪ್ರತಿ ಸಾರಿ. 19ನೇ ಶತಮಾನದಲ್ಲಿ ರೈಲು ಮಾರ್ಗ ಹಾಕ್ತೀವಿ ಅಂತ ಅಂದಾಗ ಬಂದರು ನಗರಗಳಿಗೆ ರೈಲು ಹಾಕುವಂಗಿಲ್ಲ. ಅದು ಒಂದು, ಯಾಕೆಂದ್ರೆ ಅವರಿಗೆ ಟಿಪ್ಪು ಸುಲ್ತಾನ್ ಜೊತೆ ಆಗಿದ್ದ ಯುದ್ಧದ ಅನುಭವ, ಆ ಕಾರಣದಿಂದ ನಮಗೆ ಅದಕ್ಕೆ ಅವಕಾಶ ಇಲ್ಲ. ಅಂದ್ರೆ ನೀವು ಏನಾರು ಒಂದು ಮಾಡಬೇಕು ಅಂತಂದ್ರೆ ಅದಕ್ಕೆ ಒಪ್ಪಿಗೆ ಬ್ರಿಟಿಷ್ ಸರ್ಕಾರ ಕೊಡಬೇಕು ಅನ್ನೋದು ಮುಖ್ಯವಾಗಿತ್ತು. ಇಷ್ಟು ಮಿತಿಗಳ ಮಧ್ಯೆ ನಮಗೆ ಮೈಸೂರು ಅರಸರದೇ ಇಲ್ಲಿ ನಡೀತಾ ಇದ್ದಾಗ ಹೇಗೆ ನಡೀತಾ ಇತ್ತು ಮೈಸೂರು ಅರಸರದು, ಯಾವ್ಯಾವ ವಿಷಯಗಳಲ್ಲಿ ಯಾವ್ಯಾವ ತರ ತೊಡಕೊಂಡಿದ್ರು ಅಂತ. ಇದು ಉದ್ದೇಶ ಏನಂದ್ರೆ, ಇಡೀ ನಾನು ಮಾತಾಡ್ತಾ ಇರೋದ್ರ ಉದ್ದೇಶದಲ್ಲಿ ಹಿಂದೆ ನಾವು ಅದ್ಭುತವಾಗಿದ್ವಿ ಇವತ್ತಿನ ದಿನ ಕೆಟ್ಟದಾಗಿದ್ದೀವಿ ಅಂತ ಹೇಳೋ ಉದ್ದೇಶ ಇಲ್ಲ. ಆ ತರ ಏನು ಮಾತಾಡ್ತಾ ಇಲ್ಲ. ಅವತ್ತಿನ ಮಿತಿಗಳಲ್ಲಿ ಎಷ್ಟು ಮಟ್ಟಿಗೆ ಸ್ವಾತಂತ್ರ್ಯ ನಮಗಿತ್ತು ಇದು ಪ್ರಶ್ನೆ. ಸ್ವಾತಂತ್ರ್ಯ ಅಂದ್ರೆ ಅವತ್ತಿನ ದಿನ ಮೈಸೂರಿನ ಸ್ವಾತಂತ್ರ್ಯ ಅಂದ್ರೆ ಮೈಸೂರು ಜನರಿಗೆ ನಿಜವಾಗ್ಲೂ ಒಬ್ಬ ವ್ಯಕ್ತಿಗಿದ್ದ ಸ್ವಾತಂತ್ರ್ಯ, ಮೈಸೂರಿನ ನಾಗರಿಕನಿಗೆ, ಮೈಸೂರು ಕನ್ನಡ ನಾಡಿನ ನಾಗರಿಕನಿಗಿದ್ದ ಸ್ವಾತಂತ್ರ್ಯ, ಅಥವಾ ಅದು ನಾವು ಬಿಟ್ಕೊಟ್ಟಿದ್ರಿಂದ ಮಹಾರಾಜನಿಗಿದ್ದ ಸ್ವಾತಂತ್ರ್ಯ, ಮಹಾರಾಜ ಆಳ್ವಿಕೆ ವಿಷಯದಲ್ಲಿ ತೆಗೆದುಕೊಳ್ತಂತ ನಿಲುವುಗಳು, ಹೇಗೆ ಆಡಳಿತ ಮಾಡ್ತಿದ್ರು, ಹೇಗೆ ನಡ್ಕೋತಾ ಇದ್ರು ಅನ್ನೋದನ್ನ ಒಂದು ಸ್ವಲ್ಪ ಕೆಲವು ವಿಷಯಗಳನ್ನ ನೋಡ್ಬೇಕಾಗತ್ತೆ. ನಾವು ಇವಾಗ ಮತ್ತೆ ಮೈಸೂರು ಅರಸರಲ್ಲಿ ಏನೇನು ಮಾಡ್ಕೊಂಡಿದ್ರು ಅವರು, ಬ್ರಿಟಿಷರ ಒಂದು ಮಿತಿ ಇದ್ದಿದ್ರಿಂದ ನಾವು ನೀರಾವರಿ ಮಾಡ್ಕೋಬೇಕು ಒಂದು ಯೋಜನೆ ಮಾಡಬೇಕು ಅಂದ್ರೆ ಕೃಷ್ಣರಾಜ ಸಾಗರ ಅಣೆಕಟ್ಟೆ ಕಟ್ಟಕ್ಕೆ ಹೊರಟು ಆ ಕಾಲದಲ್ಲಿ. ಅದಕ್ಕೆ ಮದ್ರಾಸಲ್ಲಿ ನೇರವಾಗಿ ಬ್ರಿಟಿಷರ ಆಳ್ವಿಕೆ ಇತ್ತು, ರಾಜರ ಮುಖಾಂತರ ಆಳ್ತಿಲ್ಲ. ಮೈಸೂರಲ್ಲಿ ರಾಜರ ಮುಖಾಂತರ ಆಳ್ತಾ ಇದ್ರು. ಮದ್ರಾಸಿಂದ ಬಂದ ಬಹು ನೀವು ರಂಗಾಚಾರ್ಲು ಅಥವಾ ಕೆಲವು ದಿವಾನರುಗಳು ಅಂದ್ರೆ ಮಿನಿಸ್ಟರ್ಸ್ ಅವರೆಲ್ಲರೂ ಕೂಡ ಮದ್ರಾಸಿಂದ ಇಲ್ಲಿಗೆ ಬಂದವರೇ ಆಗಿರ್ತಾ ಇದ್ರು. ಅಂದ್ರೆ ಯಾರು ಮದ್ರಾಸ್ ಪ್ರಾಂತ್ಯದಲ್ಲಿ ಬ್ರಿಟಿಷರಿಗೆ ತುಂಬಾ ನಿಷ್ಠರಾಗಿರುವಂತಹ ಅಧಿಕಾರಿಗಳಿರ್ತಾರೋ ಅಂಥವ್ರನ್ನ ಇಲ್ಲಿಗೆ ಮೇಲ್ವಿಚಾರಣೆಗೆ ವರ್ಗ ಮಾಡಿದ್ವಿ. ಯಾಕೆಂದ್ರೆ ನಾವು ಬ್ರಿಟಿಷರಿಂದ ಆಕ್ಯುಪೈಡ್ ಅನ್ನೋದು, ಸ್ವತಂತ್ರ ಇರಲಿಲ್ಲ ನಮಗೆ ಅನ್ನೋ ಲೆಕ್ಕದಲ್ಲಿ. ನಾವು ಸ್ವತಂತ್ರ ರಹಿತರು ಬ್ರಿಟಿಷರ ಆಳ್ವಿಕೆಯಲ್ಲಿದ್ವಿ, ಆದರೆ ಒಳ ನಾಡಿನ ಆಳ್ವಿಕೆಯಲ್ಲಿ ಸ್ವತಂತ್ರರು. ಯಾಕೆಂದ್ರೆ ಮೈಸೂರು ಅರಸರ ಅಷ್ಟು ಕೆಲವಷ್ಟು ಮಾತ್ರ ನಡೀತಾ ಇದ್ದು, ಕೆಲವಷ್ಟು ವಿಷಯದಲ್ಲಿ ಸ್ವತಂತ್ರರಾಗಿದ್ವಿ. ಯಾವ ವಿಷಯದಲ್ಲಿ ಸ್ವತಂತ್ರರಾಗಿದ್ವಿ, ಹೇಗೆ ಮುಂದಿದ್ವಿ ಅಂತಂದ್ರೆ, ಮೈಸೂರಿನ ಇದು ಬ್ರಿಟಿಷರಿಗಿಂತ ಮೊದಲು ಬಹುಶಃ ಅಂಚೆ ಇಲಾಖೆ, ಮೊದಲ ಅಂಚೆ ಇಲಾಖೆ ನಮ್ಮ ಮೈಸೂರಲ್ಲಿ ಶುರುವಾಗಿದ್ದು 1700ನೇ ಇಸ್ವಿನಲ್ಲಿ. ಆಗಲೇ ಅಂಚೆ ಬಟವಾಡೆ ಮಾಡ್ತಾ ಇದ್ರು, ಅಂಚೆ ಪತ್ರ ವ್ಯವಹಾರ ಇವುಗಳಿಗೆ ಅಂಚೆ ಇಲಾಖೆ ಅಂತ ಇಲಾಖೆ ಕಟ್ಟಿದ್ರು. ಭಾರತದಲ್ಲಿ ಶುರುವಾಗಿದ್ದು 1875 ಇಸ್ವಿ ಮೊದಲನೇ. ಎರಡನೇದು 1841ರಲ್ಲೇನೆ ಮೈಸೂರಲ್ಲಿ ಅಂದರೆ ನಮ್ಮ ಇಲ್ಲಿ ಒಂದು ವಿಶ್ವವಿದ್ಯಾಲಯ ಕಟ್ಟಿದ್ರು. ಅದು ಮೈಸೂರು ವಿಶ್ವವಿದ್ಯಾಲಯ ಆಗಿದ್ದು 1919 ಏನೋ ಆ ನಂತರ. ಆದರೆ ವಿಶ್ವವಿದ್ಯಾಲಯ ಅಂದರೆ ಕಲಿಕೆ ಮನೆ ಅನ್ನೋ ದೃಷ್ಟಿಯಿಂದ, ಎಜುಕೇಷನ್ ಅನ್ನೋ ದೃಷ್ಟಿಯಿಂದ, ಮತ್ತು 2500 ಸ್ಕೂಲ್ಗಳು ಎಲ್ಲ ಇವುಗಳನ್ನೆಲ್ಲ ಕಟ್ಟಿ ಜನರಿಗೆ ವಿದ್ಯೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಈ ಥರ ಒಂದು ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ರು. ವಿದ್ಯಾ ಇಲಾಖೆ ಅಂದರೆ ಶಿಕ್ಷಣ ಇಲಾಖೆ ಅನ್ನೋದೇನೆ 1858 ಇಸ್ವಿನಲ್ಲಿ ಮೈಸೂರಲ್ಲಿತ್ತು. ಮತ್ತು ಇಷ್ಟು ಜೊತೆಗೆ ಸಾಮಾಜಿಕ ಪಿಡುಗುಗಳು ನಾವೇನು ಕಾಣ್ತಾ ಇದ್ವಿ, ಮೈಸೂರು ನವರಾತ್ರಿ ಉತ್ಸವದಲ್ಲಿ ಪ್ರಾಣಿ ಬಲಿ ಕೊಡ್ತಾ ಇದ್ರು, ಪ್ರತಿ 9 ದಿನಾನು ಬಲಿ ಕೊಡ್ತಾ ಇದ್ರು. ಅದು ನಮ್ಮ ಸಂಸ್ಕೃತಿ ಆಗಿತ್ತು ಮೂಲತಃ. ಪ್ರಾಣಿ ಬಲಿ ಅನ್ನೋದನ್ನ ಆಮೇಲಿಂದ ಬೇರೆ ಬೇರೆ ಕಾರಣಕ್ಕೆ ನಿಷೇಧ ಮಾಡ್ಕೊಂಡು ಬಂದ್ವಿ, ಅದು ನಿಷೇಧ ಆಗಿದೆ. ಅದೇ ರೀತಿ ಬೇರೆ ಸಾಮಾಜಿಕ ಪಿಡುಗುಗಳ ಬಗ್ಗೆ ನಾವು ರಾಜಾರಾಮ್ ಮೋಹನ್ ರಾಯ್ ಸಮಾಜ ಸುಧಾರಕರು ಮತ್ತೊಬ್ರು ಅಂತ ಮಾತು ಕೇಳ್ತೀವಲ್ಲ, ಮೈಸೂರಲ್ಲಿ ಬಾಲ್ಯ ವಿವಾಹ ನಿಷೇಧ 1894ರಲ್ಲಿ ಆಯಿತು. ಅಂದ್ರೆ ವಯಸ್ಸಿನ ಮಿತಿ ಬೇರೆ, ಅದು ಉದ್ದೇಶ ಮಾತ್ರ ಗುರುತಿಸಿ, ಅಲ್ಲಿ 8 ವರ್ಷಕ್ಕಿಂತ ಚಿಕ್ಕವ್ರು ಮದುವೆ ಮಾಡೋಂಗಿಲ್ಲ ಅಂತ ಕಾಯ್ದೆ ಮಾಡಿದ್ರು ಅವತ್ತಿನ ದಿವಸ. ಇವತ್ತು 18 ವರ್ಷ ಆಗಿದೆ, ಅದು ಬೇರೆ. ಆದ್ರೆ ಉದ್ದೇಶ ಬಾಲ್ಯ ವಿವಾಹ ಅನ್ನೋದು ಒಂದು ಪಿಡುಗು ಅನ್ನೋ ದೃಷ್ಟಿಯಿಂದ ನೋಡಿದ್ರೆ, ಮತ್ತೆ ವಿಧವಾ ವಿವಾಹನ ಪ್ರೋತ್ಸಾಹ ಮಾಡಿದ್ರು ಮೈಸೂರು ಅರಸರು. ಮೈಸೂರು ರಾಜ್ಯನ ಆಳ್ವಿಕೆನಲ್ಲಿ ಅವರು
ರಾಜ ಅಂದ ತಕ್ಷಣ ನಮಗೆ ಕಾಣೋ ಹಾಗೆ ರಾಜ ಸೈನಿಕರು ಅವನ್ನ ಯಾರು ಮಾತ್ರ ರಾಜ ಬಂದ್ರೆ ಹಿಂಗೆ ಪಕ್ಕಕ್ಕೆ ಸರದಕ್ಕೆ ಸಲಾಮ್ ಹೊಡಿತೀವಿ ಈ ಥರ ಕಾಣುತ್ತೆ. ಆಳ್ವಿಕೆನಲ್ಲಿ ಯಾರನ್ನು ತಗೋತಾನೆ ಏನು ಗೊತ್ತಿಲ್ಲ ಅಂತ. ಆದರೆ ಬಹಳ ಹಿಂದೆನೆ ಅವರು ಜನಪ್ರತಿನಿಧಿ ಸಭೆಗಳನ್ನ ಶುರು ಮಾಡ್ಕೊಂಡ್ರು. ಜನಪ್ರತಿನಿಧಿ ಸಭೆಗಳಲ್ಲಿ ಸರ್ವಂ ವಿಶ್ವೇಶ್ವರಯ್ಯನವರು ದಿವಾನ್ ಆದ್ಮೇಲಿಂದ ಯಾವುದೋ ಒಂದು ಸಭೆಯಲ್ಲಿ 18 ಜನ ಸದಸ್ಯರಿಂದ 24 ಜನಕ್ಕೆ ಏರಿಸಿದ್ರು ಅಂತ ಒಂದು ಕಡೆ ದಾಖಲೆನಲ್ಲಿ ಹೇಳ್ತಾರೆ. ಆಮೇಲೆ ಈ ಮೈಸೂರು ರಾಜ್ಯದ ಈ ಆಯವ್ಯಯ ಬಜೆಟ್ ಮೇಲೆ ತೀರ್ಮಾನ ತಗೊಳ್ಳುವಂಥ ಅಧಿಕಾರನ 24 ಜನರ ಸಮಿತಿಗೆ ಕೊಟ್ಟರು. ಅಂದರೆ ತಮ್ಮ ಜನಗಳನ್ನ ತಾವು ತೊಡಗಿಸ್ಕೊಳ್ತಾ ಇರೋದು ತಮ್ಮ ಆಳ್ವಿಕೆನಲ್ಲಿ ಹೇಗೆ ತೊಡಗಿಸ್ಕೊಳ್ತಾ ಇದ್ರು. ಪರಮಾಧಿಕಾರ ಮೈಸೂರು ಮಹಾರಾಜರದೇ, ಮಹಾರಾಜರನ್ನೇ ವಂಶ ಪರಂಪರೆಯಾಗಿ ಬಂದಿತ್ತು, ಅದು ಭಾರತದ ಎಲ್ಲ ಭಾಗಕ್ಕೂ ಅನ್ವಯ ಆಗುವಂಥದ್ದು. ಅದು ಹೋಗಿ ಪ್ರಜಾಪ್ರಭುತ್ವ ಬರಬೇಕಾಗಿತ್ತು ಅಂತಂದ್ರೂ ಕೂಡ ಇದ್ದ ಮಿತಿಯಲ್ಲಿ ಎಷ್ಟು ಮಟ್ಟಿಗೆ ಪ್ರಜಾಪ್ರಭುತ್ವ ಇತ್ತು ಅನ್ನೋದಕ್ಕೆ ಇವು ಕೆಲವು ಉದಾಹರಣೆಗಳಾಗಿ ಕಾಣುತ್ತೆ ನಮಗೆ. ಮೈಸೂರು ಯಾವುದಾದರೂ ನೀವು ಇವತ್ತು ಸ್ವಲ್ಪ ದಿನದಿಂದ ವಾಟ್ಸಪ್ಪಲ್ಲೋ ಅಥವಾ ಇದರ ಫೇಸ್ಬುಕ್ಕಲ್ಲಿ ಅವರು ಒಂದು ಇದು ಭಾರತದ ಒಂದು ಭೂಪಟನ ಹಂಚಿಕೊಂಡಿದ್ರು, ಎಲ್ಲ ರಾಜ್ಯಗಳ ಜನಸಂಖ್ಯೆ ಹೊರಗಿನ ಯಾವ ದೇಶಕ್ಕೆ ಸಮವಾಗಿದೆ ಅಂತ. ಕರ್ನಾಟಕದ ಇವತ್ತಿನ ಜನಸಂಖ್ಯೆ ಇನ್ಯಾವುದೋ ಯಾವುದೋ ಒಂದು ದೇಶಕ್ಕೆ, ದೇಶದ ಜನಸಂಖ್ಯೆಗೆ ಸಮ ಅನ್ನೋ ಥರ. ಅದು ಆ ಭೂಪಟ ನೋಡಿದಾಗ ಜನಸಂಖ್ಯೆ ದೇಶದ ಜನಸಂಖ್ಯೆ ಸಮಾನ ಅನ್ನೋದು ನೋಡೋದಕ್ಕಿಂತ ಅದೇ ಇವತ್ತಿನ ದಿನ ನೋಡಿದ್ರೆ ಪ್ರಪಂಚದಲ್ಲಿರೋ ದೇಶಗಳಲ್ಲಿ ಒಂದು ಸಾಧಾರಣ ಮಟ್ಟದಲ್ಲಿ 5 crore ಜನ ಇದ್ರೆ ಒಂದು ಒಳ್ಳೆ ಗಟ್ಟಿ ದೇಶ ಆಗಿದೆ. 5 crore ಜನ ಇರೋದು ಗಟ್ಟಿ ದೇಶ. ಆ ಲೆಕ್ಕದಲ್ಲಿ ಮೈಸೂರು ಹೇಗಿತ್ತು ಅಂತ ನೋಡಿದ್ರೆ ಒಂದು ಸ್ವತಂತ್ರ ದೇಶಕ್ಕೆ ಬಹುಶಃ ಇರಬಹುದಾದ ಎಲ್ಲ ದೃಷ್ಟಿಕೋನಗಳು, ಯೋಜನೆಗಳು ಮತ್ತು ಆಡಳಿತ ವ್ಯವಸ್ಥೆಗಳು ಇವೆಲ್ಲ ಇಟ್ಕೊಂಡಿದ್ರು.